ಇರತಕ್ಕಂತ ಬೆಲೆಯನ್ನ ಕೊಡಬೇಕಂತ ಕಳೆದ ಎರಡು ತಿಂಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂತ ಬೇಡಿಕೆಯನ್ನ ಕಬ್ಬು ಬೆಳೆಗಾರರು ಸರ್ಕಾರದ ಮುಂದೆ ಜಿಲ್ಲಾಡಳಿತದ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ ಬಂದಿದ್ದಾರೆ. ಆದ್ರೆ ಎಲ್ಲಿಯೂ ಸಹಿತ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಿದ ಕಾರಣ ದಿನಕ್ಕೆ ಇದು ಕಾವೇರ್ತಾ ಇದೆ, ಉಗ್ರ ರೂಪವನ್ನ ತಾಳ್ತಾ ಇದೆ. ಸರ್ಕಾರ ಯಾವುದೇ ರೀತಿ ನನಗೆ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂತ ಸರ್ಕಾರದ ವರ್ತನೆ ನಡೀತಾ ಇದೆ. ಇದರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸಕ್ಕರೆ ಮಂತ್ರಿಗಳು ಸಹಿತ ಅಸಹಾಯಕರಾಗಿದ್ದಾರೆ. ಕಾರಣ ಇಷ್ಟೇ, ಸರ್ಕಾರವನ್ನ ನಿಯಂತ್ರಣ ಮಾಡುವಂತಹ ಶಕ್ತಿಯುತವಾಗಿರ್ತಕ್ಕಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರು ಜನಪ್ರತಿನಿಧಿಗಳಿದ್ದಾರೆ ಮತ್ತು ಸರ್ಕಾರವನ್ನ ನಿಯಂತ್ರಣ ಮಾಡುವಂತಹ ಸಚಿವರು ಸಹಿತ ಈ ಸರ್ಕಾರದಲ್ಲಿದ್ದಾರೆ. ನ್ಯಾಯಯುತವಾಗಿರ್ತಕ್ಕಂತ ಬೆಲೆನೂ ಸಿಗ್ತಾ ಇಲ್ಲ, ನ್ಯಾಯನೂ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತಿನ ಇಡೀ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಕಬ್ಬು ಬೆಳೆಗಾರರಿಗೆ ಅರ್ಥ ಆಗಿದೆ ಏನಂದ್ರೆ, ನಮ್ಮನ್ನ ಮೋಸ ದಬ್ಬಾಳಿಕೆ ಶೋಷಣೆ ಮಾಡತಕ್ಕಂಥವರು ಸಚಿವರ ಮುಖವಾಡ ಬಯಲಾಗಿದೆ. ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ ಆಗಿರ್ಬೋದು, ವಿವಿಧ ಜಿಲ್ಲೆಯಾಗಿರ್ತಿರ್ಬಹುದು, ಎಲ್ಲರೂ ಸಹಿತ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ನೋಡಬಹುದು, ನಮ್ಮಲ್ಲಿ ಇಬ್ಬರು ಮಂತ್ರಿಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ, ಒಬ್ರು ಹಿರಿಯ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಮೊನ್ನೆ ಮೀಟಿಂಗ್ ಅಲ್ಲಿ ಮೌನಕ್ಕೆ ಶರಣರಾದ್ರು. ನಾನೇನು ಮಾತಾಡಕ್ ಆಗಲ್ಲಪ್ಪ, ರೈತರು ಮತ್ತು ಕಾರ್ಖಾನೆ ಮಾಲೀಕರು ಗಂಡ ಹೆಂಡ್ರ ಸಂಬಂಧ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾರೆ. ಸಿ ಪಾಟೀಲ್ರು ಉಸ್ತುವಾರಿ ಸಚಿವರು ಆಧಾರ ಎಲ್ಲ ಗೊತ್ತಿರಲಿಲ್ಲ, ಬಂದ ತಕ್ಷಣವೇ ನೀವು ಹೊಂದಾಣೆ ಮಾಡ್ರಿ, ಹಾವೇರಿ ಪಂಚಾಯತಿ ಮಾಡ್ತಂದ್ರು. ಅವ್ರಿಗೆ ಹಾವೇರಿ ಪಂಚಾಯತಿ ಮಾಡಕ್ ಬರಲಿಲ್ಲ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾರು ಒಪ್ಪಲಿಲ್ಲ, ಶಂಕರ ಮುನಿಯನ ಕೊಪ್ಪಲವರು ಸಕ್ಕರೆ ಮಂತ್ರಿಗಳು ಒಂದೇ ಒಂದು ಪಿಟಿಕಲ್ನಿಲ್ಲ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ಹೋದ್ರು. ಹೀಗಾಗಿ ಸರ್ಕಾರದ ವೈಫಲ್ಯತೆಯಿಂದಾಗಿ ಸರ್ಕಾರ ನಿರ್ಧಾರ ಕೈಗೊಳ್ಳಲು ವಿಫಲ ಆದ ಕಾರಣ ಈ ಒಂದು ಹೋರಾಟ ತೀವ್ರಗತಿಯಲ್ಲಿ ಬಂದಿದ್ದರಿಂದ ಎಲ್ಲ ಕಡೆ ರಸ್ತಾ ರೋಕ ಆಗ್ತಾ ಇದೆ. ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ಗ್ರಾಮಗಳಲ್ಲಿ, ವಿವಿಧ ನಗರಗಳಲ್ಲಿ ಈ ರಸ್ತಾ ರೋಕ ಚಳವಳಿ ಮುಂದುವರಿತಾ ಇದೆ. ಎಲ್ಲಿವರೆಗೂ ಸರ್ಕಾರ ಮಧ್ಯಪ್ರವೇಶವರೆಗೂ ನ್ಯಾಯ ಕೊಡುದಿಲ್ಲ ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ.